ಬೆಂಗಳೂರು ಮೈಸೂರು ದಶಪಥ ರಸ್ತೆ ಸಂಚಾರಕ್ಕಿಂತ ಟೋಲ್ ದರ ವಿಚಾರವಾಗಿದೆ ಭಾರಿ ಸದ್ದು ಮಾಡ್ತಾ ಇದೆ ಮಾರ್ಚ್ ಹನ್ನೊಂದರಂದು ಪ್ರಧಾನಿ ಮೋದಿ ಎಕ್ಸ್ಪ್ರೆಸ್ ವೇಗೆ ಚಾಲನೆಯನ್ನ ಕೊಟ್ಟಿದ್ರು ಬಳಿಕ ಆರಂಭದಲ್ಲೇ ಟೋಲ್ ರೇಟ್ ಜಾಸ್ತಿ ಆಯಿತು ಅಂತ ವಾಹನ ಸವಾರರು ಕಿಡಿಕಾರಿದ್ರು ಇಷ್ಟಾದರೂ ಏಪ್ರಿಲ್ನಲ್ಲಿ ಮತ್ತೊಮ್ಮೆ ಟೋಲ್ ದರ ಹೆಚ್ಚಳ ಮಾಡಿ ಜನಾಕ್ರೋಶದ ಬಳಿಕ ತಡೆ ಹಿಡಿದಿದ್ರು ಇದೀಗ ಸದ್ದು ಗದ್ದಲ ಇಲ್ಲದೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಶೇಕಡಾ ಇಪ್ಪತ್ತೆರಡರಷ್ಟು ಟೋಲ್ ದರವನ್ನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ ಶಾಕಿಂಗ್ ವಿಷಯ ಏನಂದ್ರೆ ಜೂನ್ ಒಂದರಿಂದನೆ ದುಬಾರಿ ಶುಲ್ಕ ಅನ್ವಯವಾಗಿದೆ ಆದರೆ ಫಾಸ್ಟ್ಯಾಗ್ ಹಿನ್ನೆಲೆಯಲ್ಲಿ ಟೋಲ್ ದರ ಹೆಚ್ಚಳ ಆಗಿರುವಂಥದ್ದು ವಾಹನ ಸವಾರರ ಗಮನಕ್ಕೂ ಕೂಡ ಬಂದಿರಲಿಲ್ಲ ಅಸಕ್ಕೆ ಯಾವ್ಯಾವ ವಾಹನಗಳಿಗೆ ಎಷ್ಟೆಷ್ಟು ದರ ಹೆಚ್ಚಳ ಮಾಡಲಾಗಿದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಕೂಡ ದೊಡ್ಡ ಶಾಕ್ ಎದುರಾಗುವಂಥದ್ದು ಸಹಜ ಇಲ್ಲಿ ಕಾರು ವ್ಯಾನ್ ಜೀಪ್ಗಳಿಗೆ ನೂರ ಮೂವತ್ತೈದು ರೂಪಾಯಿ ಇದುವರೆಗೆ ನಿತ್ತು ಅದಕ್ಕೆ ಈಗ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಹಣ ಕೊಡಬೇಕು ನೂರ ಅರವತ್ತೈದು ರೂಪಾಯಿಗೆ ಏರಿಕೆಯಾಗಿದೆ ಲಘು ವಾಹನ ಮಿನಿ ಬಸ್ ಗಳಿಗೆ ಇನ್ನೂರ ಇಪ್ಪತ್ತು ರೂಪಾಯಿ ಇದ್ದಲ್ಲಿ ಈಗ ಐವತ್ತು ರೂಪಾಯಿ ಏರಿಕೆ ಮಾಡಿದ್ದಾರೆ ಇನ್ನೂರ ಎಪ್ಪತ್ತು ರೂಪಾಯಿ ಈಗ ಟೋಲ್ ದರ ಆಗಿದೆ ಟ್ರಕ್ ಬಸ್ಸು ಟೂ ಆಕ್ಸೆಲ್ ವಾಹನಗಳಿಗೆ ನಾನೂರ ಅರವತ್ತು ರೂಪಾಯಿ ಇದ್ದಂಥದನ್ನ ನೂರ ಐದು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಅಂದ್ರೆ ಟ್ರಕ್ ಬಸ್ಸು ವಾಹನಗಳಿಗೆ ರೂಪಾಯಿ ರೂಪಾಯಿ ಈಗ ಏರಿಕೆ ಮಾಡಲಾಗಿದೆ ರೂಪಾಯಿಗೆ ಈಗ ಏರಿಕೆ ಆಗಿದೆ ಇನ್ನು ತ್ರೀ ಆಕ್ಸೆಲ್ ವಾಹನಗಳಿಗೆ ಐನೂರು ರೂಪಾಯಿ ಇದ್ದಂತಹ ಟೋಲ್ ದರವನ್ನ ನೂರ ಹದಿನೈದು ರೂಪಾಯಿ ಏರಿಕೆ ಮಾಡಲಾಗಿದೆ ಅಂದ್ರೆ ಆರ್ನೂರ ಹದಿನೈದು ರೂಪಾಯಿಗೆ ಏರಿಕೆಯಾಗಿದೆ ಭಾರಿ ವಾಹನಗಳಿಗೆ ಏಳ್ನೂರ ಇಪ್ಪತ್ತು ರೂಪಾಯಿ ಇದ್ದಂತ ನೂರ ಅರವತ್ತೈದು ರೂಪಾಯಿ ಏರಿಕೆ ಮಾಡಿದ್ದಾರೆ ಅಂದ್ರೆ ಎಂಟುನೂರ ಎಂಬತ್ತೈದು ರೂಪಾಯಿಗೆ ಇದು ಏರಿಕೆಯಾಗಿದೆ ಏಳಕ್ಕಿಂತ ಹೆಚ್ಚಿನ ಆಕ್ಸೆಲ್ಗಳ ವಾಹನಗಳನ್ನ ಎಂಟುನೂರ ಎಂಬತ್ತು ರೂಪಾಯಿ ರೂಪಾಯಿ ಏರಿಕೆ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಟೋಲ್ ದರ ಸಾವಿರದ ಎಂಬತ್ತು ರೂಪಾಯಿಗಳು ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧವಾದಂತಹ ಬೆಂಗಳೂರು ಮೈಸೂರು ನಡುವಿನ ಹೆದ್ದಾರಿ ರಾಜ್ಯದ ಮೊದಲ ಎಕ್ಸ್ಪ್ರೆಸ್ ವೇ ಆದರೆ ಇಲ್ಲಿ ಸಂಚಾರ ಸುಗಮವಾಯಿತು ಅಂತ ಸವಾರರು ಖುಷಿ ಪಟ್ಟಿರೋದಕ್ಕಿಂತ ಟೋಲ್ ದರ ನೋಡಿ ಹಿಡಿಶಾಪ ಹಾಕುವಂತಾಗಿದೆ ಸದ್ಯಕ್ಕೆ ಇದು ಒಂದ್ ಸೈಡ್ನ ದರ ಇರುವಂಥದ್ದು ಟೋಲ್ ಏರಿಕೆ ಇಷ್ಟು ಜಾಸ್ತಿ ಆಗಿರುವಂಥದ್ದು ಒನ್ ಸೈಡ್ ಇರುವಂಥದ್ದು ಇನ್ನೂ ಒಂದು ಟೋಲ್ ಓಪನ್ ಆದ ಮೇಲೆ ಕತೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಸವಾರರು ಕೇಳುವಂತಾಗಿದೆ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿರ್ತವೆ ಇದಕ್ಕಾಗಿ ಸುದ್ಯಾನವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ